ನಮಸ್ಕಾರ. ಪುಟ್ಟಣ್ಣ ಕಣಗಾಲ್ ಇವರ ಒಂದು ಕಲ್ಪನೆ, ಇವರ ಒಂದು ಕಾಸ್ಟಿಂಗ್, ಪಾತ್ರಕ್ಕೆ ಆಯ್ಕೆ ಮಾಡ್ಕೊಳ್ಳುವಂತಹ ಕಲಾವಿದರು ಅಥವಾ ಹೊಸ ಪ್ರತಿಭೆಗಳು. ಸೊ ಈ ಒಂದು ವಿಚಾರವನ್ನು ಗಮನಿಸ್ತಾ ಹೋದರೆ ಕನ್ನಡಕ್ಕೆ ಸಾಕಷ್ಟು ಪ್ರತಿಭಾನ್ವಿತ ಕಲಾವಿದರು ಬಂದಿರುವಂಥದ್ದು. ಅದರಲ್ಲಿ ಆರತಿ ಕೂಡ ಒಬ್ಬರು, ಹಾಗೆಯೇ ಪದ್ಮವಾಸಂತಿ ಇದ್ದಾರೆ, ಜೊತೆಗೆ ಅಂಬರೀಷ್ ಅವರಿದ್ದಾರೆ, ವಿಷ್ಣುವರ್ಧನ್ ಇದ್ದಾರೆ, ಇನ್ನೂ ಜಯ ಜಗದೀಶ್ ಅವರಿದ್ದಾರೆ. ಹೀಗೆ ಸಾಕಷ್ಟು ಕಲಾವಿದರು ಇರುವಂತಹ ಒಂದು ಈ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ವಿಶೇಷವಾಗಿ ಪುಟ್ಟಣ್ಣವರ ಕಥೆಗಳು ಸಾಕಷ್ಟಿದೆ. ಅದರಲ್ಲಿ ಒಂದನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಒಂದಿನ ಏನಾಗುತ್ತೆ ಅಂತಂದರೆ, ಪುಟ್ಟಣ್ಣ ಕಣಗಾಲ್ ಅವರು ಶೂಟಿಂಗ್ ಮುಗಿಸ್ಕೊಂಡು ಕಾರಲ್ಲಿ ಕೂತಿರ್ತಾರೆ. ಸೊ ಮಧ್ಯದಲ್ಲಿ ಪುಟ್ಟಣ್ಣ ಇರ್ತಾರೆ, ಒಂದು ಕಡೆ ಅಂಬರೀಷ್, ಇನ್ನೊಂದು ಕಡೆ ವಿಷ್ಣುವರ್ಧನ್ ಇರ್ತಾರೆ. ಸೊ ಮಾತಾಡ್ತಾ ಹೋಗ್ತಾ ಇದ್ದಾಗ ಪುಟ್ಟಣ್ಣ ಅವರ ಮನಸ್ಸಿಂದ ಒಂದು ಮಾತು ಬರುತ್ತೆ, ಏನಂದರೆ ನೀವಿಬ್ಬರು ಸೂಪರ್ ಸ್ಟಾರ್ ಆಗ್ತೀರಾ ಅಂಥೇಳಿ. ಸೊ ಅದು ಅಂಬರೀಷ್ ಅವರಿಗೆ ಎಲ್ಲೋ ಒಂದು ಕಡೆ ಅದು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ನೋಡ್ತಾ ಇರು, ನೀವು ಹೀರೋ ಆಗ್ತೀರಾ, ಸೂಪರ್ ಸ್ಟಾರ್ ಆಗ್ತೀರಾ ಅಂತೇಳಿ. ಸೊ ಆ ಒಂದು ಮಾತು ಸತ್ಯ ಆಗಿ ಹೋಯಿತು. ಅಂದರೆ ಅಂಬರೀಷ್ ಅವರು ಸೂಪರ್ ಸ್ಟಾರ್ ಆದರು, ವಿಷ್ಣುವರ್ಧನ್ ಸಾಹಸ ಸಿಂಹ ಆದರು, ರೆಬಲ್ ಸ್ಟಾರ್ ಆಗಿ ಅಂಬರೀಷ್ ಅವರು ಮಿಂಚಿದರು, ವಿಷ್ಣುವರ್ಧನ್ ತಮ್ಮದೇ ಆದ ಒಂದು ಏನಪ್ಪ ಅಂದರೆ ಇಡೀ ಒಂದು ಅಭಿಮಾನಿಗಳ ಲೋಕ ಅಥವಾ ಅಭಿಮಾನಿಗಳ ಒಂದು ಪ್ರೀತಿಯನ್ನು ಗಳಿಸಿದರು. ಅಂಬರೀಷ್ ಅವರು ಕೂಡ ಅದೇ ಥರ ಬೆಳೆದರು. ಸೊ ಅವತ್ತೇ ಗೊತ್ತಿತ್ತು ಈ ಒಬ್ಬ ಕಲಾವಿದ ಅಥವಾ ಈ ಒಬ್ಬ ಕಲಾವಿದೆಯಲ್ಲಿ ಒಂದು ಶಕ್ತಿ ಇದೆ ಅನ್ನೋದನ್ನು ಪುಟ್ಟಣ್ಣ ಕಣಗಾಲ್ ಅವರು ಗುರ್ತ ಹಿಡ್ತಾ ಇದ್ದರು ಅಥವಾ ಗುರುಸ್ತಿದ್ರು ಅಂತ ಹೇಳ್ಬೋದು ನಾವು. ಈ ಥರದ ಸುಮಾರು ಕಥೆಗಳಿದೆ ಪುಟ್ಟಣ್ಣ ಅವ್ರದ್ದು, ಒಂದೊಂದಾಗಿ ಆಗಾಗ ಸಾಧ್ಯವಾದನ್ನು ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.